ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಅರ್ಲಿ ಮಾರ್ನಿಂಗಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ. ಒಂದು ಹಾಫ್ ಡೇವರೆಗೂ ವ್ಲಾಗ್ನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವತ್ತು ಬಂದು ಗುರುವಾರ, ಅಕ್ಟೋಬರ್ 31. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಗುರುವಾರ ಅರ್ಲಿ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡಿಬಿಟ್ಟಿದ್ದೀನಿ. ತುಂಬ ದಿನ ಆದಮೇಲೆ 4:30 ರೊಟೀನ ಶೇರ್ ಮಾಡೋಣ. ಇವತ್ತು ಧನಲಕ್ಷ್ಮಿ ಪೂಜೆ ಆಗಿರೋದ್ರಿಂದ ಬಂದಿದೆ. ಸಂಜೆ 6-9 ಗಂಟೆ ಒಳಗಡೆ ಪೂಜೆ ಮಾಡಬೇಕು. ಹಾಗಾಗಿ ಇವತ್ತು ಬೇಗನೆ ಇದ್ದೀನಿ ನಾನು. ಸಾಮಾನ್ಯ ನಿಮಗೆ ಗೊತ್ತು, ಒಂಥರ ಪೂಜೆ ಪುನಸ್ಕಾರ ಇದ್ದೀನಿ, ಬೇಗನೆ ಎದ್ಬಿಡ್ತೀನಿ. ಎಲ್ಲ ದಿನವೂ ವೀಡಿಯೋ ಮಾಡೋಕ್ಕಾಗಲ್ಲ, ಕೆಲವೊಂದಿನ ವಿಶೇಷವಾದ ದಿನಗಳಲ್ಲಿ ಮಾತ್ರ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ ನನಗೆ, 4:30 ಅಲ್ವಾ, ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ. ಹೇಗೆ ಕಾಣಿಸ್ತಾ ಇದ್ದೀನೋ ಗೊತ್ತಿಲ್ಲ, ಆದರೂ ಮಾಡ್ತಾ ಇದ್ದೀನಿ. ಅಷ್ಟೇ ಬಿಸಿಲು, ಗಂಟಲು ತುಂಬ ನೋವಾಗ್ಬಿಟ್ಟಿದೆ. ಅದು ಏನಂತಂದರೆ, ಬೇಗ ಎದ್ಬಿಟ್ರೆ ಇದೊಂದು ಬೇಗ ನನಗೆ ಸ್ವಲ್ಪ ಥ್ರೋಟ್ ಇನ್ಸ್ಪೆಕ್ಷನ್ ಜಾಸ್ತಿ ಬೇಗ ಆಗ್ಬಿಡುತ್ತೆ ವೆದರ್ಗೆ. ಥಂಡಿ ಗಾಳಿ ಬೀಸಿದೆ, RCC ಮನೆ ಅಲ್ವಾ, ಅಂದರೆ ಸಾರಿ ಹೈಟಲ್ಲಿರೋದೇ ಅಲ್ವ ಮನೆ, ತುಂಬಾ ಗಾಳಿ ಬೀಸುತ್ತೆ. ಅದು ಇಂಥ ಬೆಳಗಿನ ಜಾವದಲ್ಲಂತೂ ಇನ್ನೂ ಜಾಸ್ತಿ ಬೀಸ್ತಾ ಇರುತ್ತೆ. ಸದ್ಯಕ್ಕೆ ಒಂದು ಗ್ಲಾಸ್ ಬಿಸಿನೀರು ಕುಡಿದು ನಾನು ವಸ್ತುನೆಲ್ಲ ಒರೆಸಿ ಹಾಗೆ ಸಿಂಪಲ್ ರಂಗೋಲೆ ಬಿಟ್ಟಿರ್ತೀನಿ. ಏನು ಅಲಂಕಾರ ಈಗ ಮಾಡಲ್ಲ. ನಾನು ಮಾರ್ಕೆಟಿಗೆ ಬೇರೆ ಹೋಗಬೇಕು, ಅಮ್ಮ 7 ಗಂಟೆ ಹಂಗೆ ಹೋಗೋಣ ಅಂತ ಅಂದಿದ್ದಾರೆ. 7 ಗಂಟೆ ಆಗುತ್ತೆ, ಇವಳಿಗೆ ಸ್ಕೂಲ್ ಇದೆ, ಇವಳಿಗೆ ರಜೆ ಇಲ್ಲ. ಇವತ್ತು, ನಾಳೆ, ಭಾನುವಾರ 3 ದಿನ ಸ್ಕೂಲ್ ಇದೆ, ಅಂದರೆ ಸ್ಪೆಷಲ್ ಕ್ಲಾಸ್ ಇದೆ ಅವಳಿಗೆ. ಹಾಗಾಗಿ ತಿಂಡಿ ಮಾಡಬೇಕು. ಹಾಗಾಗಿ ಫಸ್ಟ್ ವಸ್ತುಲು ಒರೆಸಿ ಸುಮ್ಮನೆ ರಂಗೋಲೆ ಬಿಟ್ಬಿಡ್ತೀನಿ. ಅವಳೆಲ್ಲ ಒರೆಸಿದ ಮೇಲೆ ನೀಟಾಗಿ ನಾನು ಸ್ನಾನ ಮಾಡಿದ್ಮೇಲೆ ಸಂಜೆ ಹೆಂಗಲ್ವ ಪೂಜೆ ಮಾಡೋದು, ಆವಾಗ ನೀಟಾಗಿ ವಸ್ತು ಅಲಂಕಾರ ಮಾಡ್ತೀನಿ. ಆದರೆ ಪ್ರತಿದಿನ ವಸ್ತು ರಂಗೋಲೆ ಬಿಡಬೇಕು ಅನ್ನೋದು ಒಂದು ಪದ್ಧತಿ ಇರೋದ್ರಿಂದ ಬೇಗ ಒರೆಸಿ ರಂಗೋಲೆ ಬಿಟ್ಬಿಡೋಣ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ವಿಸಿಟ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನಾನು ಬಿಸಿನೀರೆಲ್ಲ ಕುಡಿಬೇಕು, ಸ್ವಲ್ಪ ಬಿಸಿನೀರು ಕುಡಿದು ಈ ವಾತಾವರಣನ ಎಂಜಾಯ್ ಮಾಡಿ. ಸ್ವಲ್ಪ ಕಷ್ಟ ಆಗುತ್ತೆ ಅಪರೂಪಕ್ಕೆ ಎದ್ದೋಳೋದ್ರಿಂದ, ನಾನೇನು ಪ್ರತಿದಿನ ಎದ್ದೋಳಲ್ಲ, ಇಂಥ ವಿಶೇಷವಾದ ದಿನಗಳಲ್ಲಿ ಮಾತ್ರ ಎದ್ದೇಳ್ತೀನಿ. ಎದ್ದಾಗ ಏನೋ ಒಂಥರ ಒಂದು ಅರ್ಧ ಗಂಟೆ ಸ್ವಲ್ಪ ಮೂಡಿ ಆದಂಗೆ ಆಗುತ್ತೆ. ಅದಾದಮೇಲೆ ಒಂಥರ ರಿಫ್ರೆಶ್ಮೆಂಟೇ ಸಿಗುತ್ತೆ ಆ ವಾತಾವರಣ ಎಲ್ಲ ನೋಡ್ತಾ. ಅಂದರೆ ತಂಗಾಳಿ ಬೀಸ್ತಾ ಇರುತ್ತೆ, ಯಾವುದೇ ಸೌಂಡ್ಸ್ ಇರಲ್ಲ, ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಎಕ್ಸ್ಪೀರಿಯೆನ್ಸ್ ಮಾಡಿ ನೀವುಗಳು ಕೂಡ, ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವ್ಲಾಗ್ ಮಾಡೋ ಉದ್ದೇಶ ಏನಂದರೆ, ಧನಲಕ್ಷ್ಮಿ ಪೂಜೆ. ನಾನು 10 ವರ್ಷದಿಂದ, ನಾನು ಯಾವಾಗ ಮಿಷಿನ್ನ ತೊಗೊಂಡೆ ಅವತ್ತಿಂದು ವರ್ಷದಿಂದಲೇ ನಾನು ಧನಲಕ್ಷ್ಮಿ ಪೂಜೆನ ಶುರು ಮಾಡಿದ್ದೀನಿ. ಯೂಶ್ವಲಿ ಬೆಂಗಳೂರಲ್ಲೆಲ್ಲ ಆದಷ್ಟು ಈ ಪೀಸ್ ವರ್ಕ್ ಎಲ್ಲ ಪೀಸ್ ವರ್ಕ್ ಎಲ್ಲ ಮಾಡ್ತಾರಲ್ಲ, ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ಪೀಸ್ ವರ್ಕ್ ಕೆಲಸನ ಮನೆ ಹತ್ರನೇ. ಅಲ್ಲೆಲ್ಲ ಏನಂದರೆ, ಪೀಸ್ ವರ್ಕ್ ಅಂಗಡಿಗಳಲ್ಲಿ ಧನಲಕ್ಷ್ಮಿ ಪೂಜೆನ ಮಾಡ್ತಾರೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಆದರೆ ಈ ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ಗಳೆಲ್ಲ ಅಲ್ಲೆಲ್ಲ ಆಯುಧ ಪೂಜೆ ಮಾಡೋದು. ಇಲ್ಲಿ ನಾವು ಪೀಸ್ ವರ್ಕ್ ಅಲ್ವ ಮಾಡ್ತಿದ್ದು, ಇಲ್ಲಿ ಧನಲಕ್ಷ್ಮಿ ಪೂಜೆನೇ ವಿಶೇಷವಾಗಿ ಮಾಡೋದು. ಮಿಷಿನ್ಗೆಲ್ಲ ನೀಟಾಗಿ ಹಿಂದಿನ ಎಲ್ಲ ಒರೆಸಿ ಆಮೇಲೆಲ್ಲ ಕ್ಲೀನ್ ಮಾಡಿ ಆಯಿಲ್ ಚೇಂಜ್ ಮಾಡಿ ಆಮೇಲೆ ರೆಡಿ ಮಾಡಿ ಇಟ್ಬಿಡೋವು. ಅದಾದಮೇಲೆ ಬೆಳಗ್ಗೆ ಎದ್ದು ಅದೇ ಧನಲಕ್ಷ್ಮಿ ಪೂಜೆ ದಿನ ಓನರು ಬಂದು ಎಲ್ಲ ಮಿಷಿನ್ಗಳಿಗೂ ಅರಶಿನ ಕುಂಕುಮ ನಿಂಬೆಹಣ್ಣು ಅದು ಏನೇನಿರುತ್ತೆ ಅದು ಎಲ್ಲನೂ ಮಾಡಿ ಪೂಜೆ ಮಾಡಿ ನಮಗೆಲ್ಲ ಅವತ್ತಿನ ದಿನ ಬೋನಸ್ ಅಂತ ಕೊಡ್ತಿರಲಿಲ್ಲ, ಬೋನಸ್ ಕೊಡ್ತಿರಲಿಲ್ಲ. ಸಂಬಳ ಕೊಡೋರು ಮಾಮೂಲಿ ಸ್ವೀಟ್ಸು ಪುರಿ ಆಮೇಲೆ ಏನೇನು ಕೊಡೋರು ಸ್ವೀಟ್ಸು ಪುರಿ ಅಷ್ಟೇ ಇಷ್ಟು ಕೊಡೋರು. ವರ್ಷ ವರ್ಷ ಖಾರದ ಪ್ಯಾಕೆಟು ಇಷ್ಟು ಕೊಡೋರು.
ನಾನು ಅಲ್ಲಿಂದ ಬರುವಾಗ ಈ ಮಿಷಿನ್ ತೊಗೊಂಡು ಬಂದೆ. ಬೆಂಗಳೂರಿಂದ ಶಿಫ್ಟ್ ಆದ್ವಲ್ಲ ಚಂದ್ರಪಟ್ಟಣಕ್ಕೆ, ಆಗ ಈ ಮಿಷಿನ್ನ ತೊಗೊಂಡು ಬಂದೆ. 10 ವರ್ಷ ಆಯಿತು ಈ ಮಿಷಿನ್ ತೊಗೊಂಡು ಬಂದು. ಅವತ್ತಿನಿಂದ ನಾನೇನು ನೋಡ್ಕೊಂಡು ಬಂದಿದ್ದೆ ಅಲ್ಲಿ ಕೆಲಸ ಮಾಡುವಾಗ, ಅದೇ ಥರ ನಾನು ಇಲ್ಲಿ ಧನಲಕ್ಷ್ಮಿ ಪೂಜೆನ ಮಾಡೋದಕ್ಕೆ ಶುರು ಮಾಡಿದೆ. ಮಾಮೂಲಿ ಮನೇಲಿ ಕಳ್ಸೋದಕ್ಕೆ ಪೂಜೆ ಮಾಡ್ತಿದ್ದೆ, ಆದರೆ ಮಿಷಿನ್ ತಂದಮೇಲೆ ವಿಶೇಷವಾಗಿ ಪೂಜೆ ಮಾಡೋದನ್ನು ನಾನು ರೂಢಿ ಮಾಡಿಕೊಂಡೆ. ಏನಂತಂದರೆ ಸ್ವಲ್ಪ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಕಳಸ ಎಲ್ಲ ಏನು ತೊಳೆದೇ ಇಲ್ಲ ನೋಡಿ, ಹಿಂದಿನ ದಿನ ಎಲ್ಲ ಮಾಡ್ಕೊತಿದ್ದೆ, ಏನೂ ಮಾಡಿಲ್ಲ, ಇವತ್ತೇ ಮಾಡ್ಕೋಬೇಕು. ಹಾಗಾಗಿ ಸಂಜೆ ಪೂಜೆ ಆಗಿರೋದ್ರಿಂದ ನನಗೆ ಟೈಮ್ ಬೇಕು, ಅದಕ್ಕೋಸ್ಕರ ಬೇಗ ಇದ್ದೀನಿ. ಇಲ್ಲಾಂದಿದ್ರೆ ನಿನ್ನೆ ಎಲ್ಲ ತೊಳೆದಿಟ್ಟು ಎಲ್ಲ ರೆಡಿ ಮಾಡಿದಿದ್ರೆ ಇವತ್ತು ಲೇಟಾಗಿ ಇದ್ದಿದ್ರು ನಡೆಯೋದು. ಹಂಗಾಗಿ ಬೇಗ ಇದೆ. ಸಿಂಚಿಗೆ ಬೇರೆ ಸ್ಕೂಲ್ ಬೇರೆ ಇದೆಯಲ್ಲ, ಅದೇ ಟೈಮಲ್ಲಿ ಮಾರ್ಕೆಟಿಗೆ ಹೋಗಬೇಕು. ಮಾರ್ಕೆಟಲ್ಲಿ ಎಷ್ಟಾಗಿದೆಯೋ ಹಣ್ಣಿನ ಬೆಲೆ ಎಲ್ಲ. ಹಣ್ಣು ನಾನು ಬಾಳೆಹಣ್ಣು ತತ್ತೀನಿ, ತಪ್ಪಿದ್ರೆ ಹಣ್ಣುಗಳು ತತ್ತೀನಿ, ಎರಡರಲ್ಲಿ ಯಾವ್ದಾರು ಒಂದು ತತ್ತೀನಿ. ಏನೋ ಮಾಡೋಣ. ನಾನಿನ್ನ ಟಿಫಿನ್ಗೆ ಚಪಾತಿ ಮಾಡಲು ಅವಲಕ್ಕಿ ಮಾಡಲು ಅಂತ ಕನ್ಫ್ಯೂಷನಲ್ಲೇ ಇದ್ದೀನಿ. ಬಾಗ್ಲಿಗೆ ನೀರೆಲ್ಲ ಹಾಕಿದ್ದಾಯಿತು. ಇನ್ನು ಸ್ವಲ್ಪ ಸಿಂಚಿನ ಎದಳಿಸ್ತೀನಿ. ಸಿಂಚಿನ ಎದಳಿಸಿ ಒಂಚೂರು ಹೊರಗಡೆ ಎಲ್ಲ ಒರೆಸ್ಬಿಡಪ್ಪ. 2024 October 31 ಗುರುವಾರ ಧನಲಕ್ಷ್ಮಿ ಪೂಜೆ, ನರಕ ಚತುರ್ದಶಿನೂ ಕೂಡ ಇವತ್ತೇ ಆಗಿರೋದ್ರಿಂದ ಇವತ್ತಿನ ಬ್ಲಾಗ್ನ ನಾನು ಧನಲಕ್ಷ್ಮಿ ಪೂಜೆ ಬ್ಲಾಗ್ ಅಥವಾ ನರಕ ಚತುರ್ದಶಿ ಬ್ಲಾಗ್ ಅಂತ ನಾನು ಅಂದ್ಕೊಳ್ಳಿ. ಹಾಗೆ ಸಿಂಚು ಕೂಡ ಎದ್ದಲು, 6:30 ಎದ್ದಲು. ಪಾಪ ನಾನು ಎದಳ್ಸಕ್ಕೆ ಹೋಗಲಿಲ್ಲ, ಅಷ್ಟರಲ್ಲಿ ಚಿಟ್ಟೆನು ಎದ್ದು ಬಂದುಬಿಟ್ಲು. ಅವಳು ನೋಡಿ ಇಲ್ಲಿ ಹೀಗೆ ಆಡ್ತಾಳೆ ಅಂತ ಹಂಗೆ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ ಅವಳಿಗೂ ಕೊಡೋದಕ್ಕೆ, ಜೊತೆಗೆ ಟೀ ಕೂಡ ಮಾಡಬೇಕು. ಅವಳು ಬೆಡ್ ಸ್ಪ್ರೆಡ್ ಎಲ್ಲ ರೆಡಿ ಮಾಡಿಟ್ಟು ಅವಳು ಸ್ವಲ್ಪ ರಿವಿಷನ್ ಮಾಡ್ಕೋತಾ ಇದ್ದಾಳೆ, ಸ್ಕೂಲ್ಗೆ ಹೋಗ್ಬೇಕಲ್ವ. ಬೇಜಾರಲ್ಲೂ ಇದ್ಲು, ಇವತ್ತು ಹಬ್ಬದ ದಿನವೂ ಕ್ಲಾಸ್ ಮಾಡ್ತಾ ಇದ್ದಾರಲ್ಲ ಅನ್ನೋದು ಬೇಜಾರು ಇತ್ತು, ಅದರಲ್ಲೇ ಹೊರಡ್ತಾ ಇದ್ದಾಳೆ ಪಾಪ. ಅವಳಿಗೆ ಬಿಸಿನೀರು ಕಾಯಿಸ್ಕೊಟ್ಟು ನಾನು ಟೀ ಮಾಡಿ ಹಾಗೇ ಕರ್ಟನ್ ಎಲ್ಲ ಸರಿಸಿ ಬೆಳಕು ಬರಲಿ ಮನೆಗೆ ಅಂದ್ಬಿಟ್ಟು, ಹಾಗೆ ಇವತ್ತೊಂಥರ ಸೂರ್ಯ ವಿಶೇಷವಾಗಿ ಕಾಣಿಸ್ತಾ ಇದ್ದ ಅದನ್ನು ಒಂದು ವಿಡಿಯೋ ಮಾಡಿಕೊಂಡೆ. ಚಿಟ್ಟೆ ತುಂಬ ಕ್ಯೂಟಾಗಿ ಸೂರಿ ಅಂತ ಕರೀತಾಳೆ. ಹಾಗೆಯೇ ಇವತ್ತು ಟಿಫನ್ಗೆ ಚಪಾತಿ ಮತ್ತು ಎಲೆಕೋಸ್ ಪಲ್ಯ ಮಾಡ್ತಾ ಇದ್ದೀನಿ. ಸಿಂಚು ಯೂಶಲಿ ಏನು ಮಾಡ್ತಾಳೆ ಅಂದರೆ ಹಿಂದಿನ ದಿನವೇ ಹೇಳ್ಬಿಡ್ತಾಳೆ ನನಗೆ ಇಂಥ ತಿಂಡಿನೇ ಬೇಕು ಅಂತ, ಅದನ್ನು ನಾನು ರೆಡಿ ಮಾಡ್ಕೊತೀನಿ. ಕೆಲವೊಂದು ಸಲ ಸಾಧ್ಯ ಆಗೋದಿಲ್ಲ ಅಷ್ಟೇ. ಹಾಗೆ ಮಕ್ಕಳಿಗೆ ನಾನು ಹಾಲು ಕಾಫಿ ಟೀ ಏನು ಕೊಡಲ್ಲ, ನಮಗೆ ಮಾತ್ರ ಉಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಹಾಗೆ ಕಲ್ತ್ಬಿಟ್ಟಿದ್ದೀವಿ ಟೀ ಕಾಫಿ ಕುಡಿಯೋದು. ಅದು ಒಂದು ಟೈಮಲ್ಲಾದ್ರೂ ತೊಗೊಳ್ಳೇಬೇಕು. ಹಾಗಾಗಿ ನನಗೆ ದೇವರಾಜಿಗೆ ಮಾತ್ರ ಮೀಡಿಯಮ್ಮಾಗಿ ಬೆಲ್ಲನ ಹಾಕ್ಕೊಂಡು ಟೀ ಮಾಡ್ಕೊತೀವಿ. ಹಾಗೆ ದೇವರಾಜಿಗೆ ಕೊಟ್ಟು ನಾನು ಕುಡಿದು ಬೇಗನೆ ಎದ್ದಿದ್ದೆ ಅಲ್ವಾ, ಹಾಗಾಗಿ ಸ್ವಲ್ಪ ಟೈಮ್ ಕೂಡ ಇತ್ತಲ್ವಾ. ಅವ್ರ ಜೊತೆನೂ ಸ್ವಲ್ಪ ಕಾಲಹರಣ ಮಾಡಿದೆ. ಅವರು ಊರಿಗೆ ಹೋಗ್ತಾರೆ ಇವತ್ತು ಆಫ್ ಕೂಡ. ಗುರುವಾರ ಬಂದಿರೋದು ನನಗೆ ಇನ್ನೊಂದು ಏನು ಖುಷಿ ಗೊತ್ತಾ, ಹಬ್ಬಗಳೇನಾರ ಅವ್ರಿಗೆ ರಜೆ ಇರೋ ದಿನ ಬಂದುಬಿಟ್ರೆ ನನಗೆ ಎಲ್ಲಿಲ್ಲದ ಖುಷಿ ಬರುತ್ತೆ. ಏಕೆಂದರೆ ಅವರ ಜೊತೆಲಿದ್ದಾಗ ಅದೊಂದು ಸಂಪೂರ್ಣ ಆಗುತ್ತೆ ಅನ್ನೋದು ನನ್ನ ಭಾವನೆ ಅಲ್ವಾ. ಹಂಗಾಗಿ ಇವತ್ತು ತುಂಬ ಖುಷಿಯಿಂದ ತುಂಬ ಪ್ರೀತಿಯಿಂದ ಮಾಡ್ತಾ ಇದ್ದೀನಿ ಇವತ್ತಿನ ಪೂಜೆನ ಅಂತಲೇ ಹೇಳ್ಬೋದು. ಪರಂಗೇನು ಕೂಡ ತಂದರು ಊರಿಂದ, ಅದನ್ನು ಕೂಡ ಕುಯ್ತಾ ಇದ್ದಾರೆ. ನಮ್ಮನೇಲಿ ಹಾಳು ಹೊಟ್ಟೆಗೆ ಅಂತಂದರೆ ಬೆಳಗ್ಗೆ ಹೊತ್ತೇ ತಿಂತೀವಿ. ಬೆಳಗ್ಗೆ ಹೊತ್ತು ತಿನ್ನೋದ್ರಿಂದ ಪರಂಗಿ ಹಣ್ಣು ಹೊಟ್ಟೆಯಲ್ಲಿ ಹುಳುಗಳಿದ್ರೆ ಸಾಯ್ತವೆ. ಮಕ್ಳಿಗಂತೂ ತುಂಬಾ ಒಳ್ಳೆಯದು. ಡಯಾಬಿಟೀಸ್ ಇರೋರು ತುಂಬ ಚೆನ್ನಾಗಿ ತಿನ್ಬೋದು ಪಪ್ಪಾಯಿನ, ತುಂಬ ಒಳ್ಳೆಯದಿದೆ ಆಯಿತಾ. ಹಾಗೆ ಪೈಲ್ಸ್ ಇರೋರಿಗೂ ಪಪ್ಪಾಯಿ ತುಂಬಾ ಒಳ್ಳೆಯದು. ಹಾಗೆ ಅದಕ್ಕೋಸ್ಕರ ಏನಾದ್ರು ಪಪ್ಪಾಯಿ ಹಣ್ಣು ಇದ್ದರೆ ಮನೇಲಿ ಬೆಳಗ್ಗೆ ಹೊತ್ತೇ ಕುಯ್ದು ತಿನ್ನೋದು ನಾವು.
ಕೋಸ್ ಪಲ್ಯ ಬೇಗ ಆಗುತ್ತೆ. ಸ್ವಲ್ಪನೂ ನೀರು ಹಾಕಿದ್ದೇನೆ ಮಾಡಿರುವಂಥ ಪಲ್ಯ. ನಾನು ತಿಂದುಬಿಟ್ಟು ಮಾರ್ಕೆಟ್ಗೆ ಹೋಗಿ ಬಂದು ಮನೆ ಕೆಲಸ ಮಾಡಿ ಸ್ನಾನ ಮಾಡಿ ದೇವ್ರ ಪಾದ ತೊಳೆದು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಸಿಂಚು ಜೊತೆಗಿಲ್ಲ ಇವತ್ತು ಸ್ಕೂಲ್ಗೆ ಹೋಗ್ತಿರೋದ್ರಿಂದ ಎಲ್ಲ ನನ್ನ ಮೇಲೆ ಬಿದ್ದಿದೆ. ಬೇಗ ಬೇಗ ಮಾಡ್ಕೊಳ್ಳೋಣ. ನಾನು ಕೂಡ ಟಿಫಿನ್ ತಿಂದು ನಿಮಗೆ ಸಿಗ್ತೀನಿ. ಕೋಸ್ ಫ್ರೆಂಡ್ಸ್, ನಾವಿನ್ನು ಮಾರ್ಕೆಟ್ಗೆ ಹೋಗ್ಬಿಟ್ಟು ತಿಂಡಿ ಎಲ್ಲ ಆಯಿತು. ದೇವರಾಜು ಕರ್ಕೊಂಡು ಹೋಗ್ಬಿಟ್ಟು ಊರಿಗೆ ಹೋಗ್ತಾರೆ, ಕರ್ಕೊಂಡು ಹೋಗ್ಬಿಟ್ಟು ಬಂದು ಊರಿಗೆ ಹೋಗ್ತಾರೆ. ಹಾಗಾಗಿ ಫಸ್ಟ್ ಮಾರ್ಕೆಟ್ಗೆ ಹೋಗಿ ಬರೋಣ. ಏನೇನೆಲ್ಲ ತರ್ತೀನಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆಯಿತಾ. ಪೂಜೆಗೆ ಏನೇನೆಲ್ಲ ತರ್ತೀನಿ, ಮತ್ತು ನಾಡಿದ್ದು ಶನಿವಾರ ಹಬ್ಬಕ್ಕೂ ಸೇರಿಸಿ ಹೂವು ತಂದುಬಿಡ್ತು ಮೊದಲಿಗೆ, ಮತ್ತು ಇನ್ಯಾರು ಮತ್ತೆ ಹೋಗ್ತಾರೆ ಮಾರ್ಕೆಟ್ಗೆ ಅಂದ್ಬಿಟ್ಟು. ನೋಡೋಣ ಹೂವಿನ ರೇಟ್ ಎಲ್ಲ ಎಷ್ಟಿದೆ ಏನು ಅಂತ ಗೊತ್ತಿಲ್ಲ. ಈಗ ಓದೋದು ಅದೇ ಬಂದು ನಿಮಗೆ ಶೇರ್ ಮಾಡ್ತೀನಿ. ಸರಿ, ಮಾರ್ಕೆಟ್ಗೆ ಹೋಗ್ಬಿಟ್ಟು ಹೂವಿನ ರೇಟು ಕೇಳಂಗಿಲ್ಲ, 100 ರೂಪಾಯಿ ಮಾರು. ಏನಂತಂದ್ರೆ ತೋರಿಸ್ತೀನಿ. ಮಿಷಿನ್ ಕ್ಲೀನ್ ಮಾಡ್ಬೇಕಿನ್ನ ದೇವರಾಜು ಊರಿಂದ ಬಂದು ಕ್ಲೀನ್ ಮಾಡ್ಕೊಡ್ತೀನಿ ಮಧ್ಯಾಹ್ನದಂಗೆ ಬರ್ತೀನಿ ಅಂತ ಹೋಗಿದ್ದಾರೆ. ಬಾಳೆಹಣ್ಣು ಪೂಜೆ ತೊಗೊಂಡು ಬಂದೆ, ಹಾಗೆ ಸೀತಾಫಲ ತರಿಸ್ಬೇಕು. ಸೀತಾಫಲ ಸಂಜೆ ಬರ್ತಾ ತತ್ತೀನಿ ಅಂತ ಹೇಳಿದ್ದಾರೆ. ಅರಿಶಿನ ಕುಂಕುಮ ಕೂಡ ಮಾಮೂಲಿ ಕಾಲೇಜ್, ಹಾಗೆ ವರ್ಷ ವರ್ಷ ಹೊಸ ದೀಪ ತಂದಿರ್ಸ್ತೀನಿ ನಾನು. ಈ ವರ್ಷವೂ ಸಹ ನಾನು ಲ್ಯಾಂಪಿನ ದೀಪನೇ ಜಾಸ್ತಿ ನಾನು ಪ್ರಿಫರ್ ಮಾಡ್ತೀನಿ. ಯಾಕಲ್ಲ ಮೇಲುಗಡೆ ಮನೆ ಆಗಿರೋದ್ರಿಂದ ಗಾಳಿ ಜಾಸ್ತಿ ಬೀಸುತ್ತೆ, ಹಾಗಾಗಿ ದೀಪ ಉರಿಯೋದೇ ಇಲ್ಲ. ಲ್ಯಾಂಪಿಂದಾದರೆ ನೀಟಾಗಿ ಉರಿಯತ್ತೆ. ಗುಲ್ಗಂಜಿ ನಾನು ಲಾಸ್ಟ್ ಟೈಮು ಮನೆ ಕಾಲಿ ಮಾಡುವಾಗ ಅವು ಅಲ್ಲಿ ಇಲ್ಲಿ ಚಲಾಪಿಲಿ ಆಗೋಗ್ಬಿಟ್ಟಿದ್ವು, ಹಂಗಾಗಿ ತಂದಿಟ್ಟಿರಲಿಲ್ಲ. 3 ತೊಗೊಂಬಂದಿದ್ದೀನಿ. 5 ರೂಪಾಯಿ ಒಂದು ಗುಲ್ಗಂಜಿ ಕಾಣಿಸ್ತಾ ಇದೆಯಾ? 5 ರೂಪೀಸ್ ಒಂದಿದೆ. ಸಿಕ್ಕೋದು ಸದ್ಯ ಅಂಗಡಿಗಳು ಬೇರೆ ಕ್ಲೋಸ್ ಇದ್ವು, ಒಂದೇ ಒಂದು ಅಂಗಡಿ ತೆಗೆದು ತೀರೋದೇ ತೊಗೊಂಡು ಬಂದೆ. ಇದು ಎಷ್ಟು ಸಿಕ್ಕಲ್ಲ ಸುದ್ದಿ ಅಂತಂದ್ಬಿಟ್ಟು ಇನ್ನೆಲ್ಲ ಮನೇಲಿ ಪ್ರಸಾದ ರೆಡಿ ಮಾಡ್ಕೋಬೇಕು. ನಾನು ಒಂದು ಕಡೆ ಪಾಯ ತೊಳೆದು ಮನೆಯೆಲ್ಲ ಒರೆಸ್ಕೊಂಡು ಬಿಟ್ಟರೆ ಇನ್ನು ಇಷ್ಟು ತಂದಿದ್ದೀನಿ. ಹಾಗೆ ಹೂವು, ನಿಂಬೆಹಣ್ಣು, ಸೌತೆಕಾಯಿ ಹೂವಂತೂ 2 ಥರದ್ದು ತಂದಿದ್ದೀನಿ. ಒಂದು ಬಿಳಿ ಸಾವಂತಿಗೆ, ಒಂದು ಹಳದಿ ಸಾವಂತಿಗೆ. 1.5 ಮಾರು ತಂದಿದ್ದೀನಿ ಟೋಟಲ್. ಕಳ್ಸಕ್ಕೆ ಬೀಳೋದಲ್ಲ. ಕೊತ್ತಂಬರಿ ಸೊಪ್ಪು 20 ರೂಪಾಯಿ ಒಂದು ಕಟ್ಟಾಗಿದೆ. ಹಾಗೆ ಸೌತೆಕಾಯಿ ಹಣ್ಣು. ಹಾಗೆ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ, ಮಾರ್ಕೆಟಿಂದ ಇಷ್ಟೆಲ್ಲ ಸಾಮಗ್ರಿಗಳು ತಂದೆ. ಹಾಗೆ ಗುಲ್ಗಂಜಿನ ನಿಮಗೆ ತೋರಿಸ್ದೆ ಅಲ್ವಾ, ಅದನ್ನು ಯಾವ ಥರ ಬಳಸಬೇಕು ಅಂತ ನಿಮಗೆ ಹೇಳ್ತೀನಿ. ಇದನ್ನು ಕಳಸದ ನೀರಿಗೆ ಹಾಕಿ ಕಳಸನ್ನ ಇಡಬೇಕು. ಈ ಥರ ಮಾಡೋದ್ರಿಂದ ತುಂಬಾ ಸಕಾರಾತ್ಮಕ ಶಕ್ತಿ ಮನೆಯಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ. ಲಕ್ಷ್ಮಿಗೆ ಗುಲ್ಗಂಜಿಯಿಂದ ಪೂಜೆ ಮಾಡಿದ್ರೆ, ಕುಬೇರಂಗೂ ಅಷ್ಟೇ ತುಂಬ ಒಳ್ಳೆಯದು ಗುಲ್ಗಂಜಿ ಇಟ್ಟು ಪೂಜೆ ಮಾಡಿದ್ರೆ. ಇವತ್ತು ಕುಬೇರ ಧನಲಕ್ಷ್ಮಿ ಪೂಜೆ ಇವತ್ತಾಗಿರೋದ್ರಿಂದ ಗುಲ್ಗಂಜಿ ಸಿಕ್ಕಿದ್ರೆ ಆದಷ್ಟು ಬಳಸಿ, ತುಂಬ ಒಳ್ಳೆಯದಿದೆ ಗುಲ್ಗಂಜಿನ. ನಮ್ಮೂರ ಹತ್ರ ಲಕ್ಷ್ಮೀ ದೇವಿ ಟೆಂಪಲ್ ಇದೆ ಬರ್ಗೂರ್ ಆ್ಯಂಡ್ ಪೋಸ್ಟಲ್ಲಿ, ತುಂಬಾ ಫೇಮಸ್ ದೇವಸ್ಥಾನ ಅದು. ಅಲ್ಲಿ ಗುಲ್ಗಂಜಿನೇ ಒಂದು ರಾಶಿ ತುಂಬಿರ್ತಾರೆ, ಹಂಗಾಗಿ ನಾನು ಸಹ ಕಳ್ಸೋಕ್ಕೆ ಗುಲ್ಗಂಜಿನ ಹಾಕಿ ಪೂಜೆ ಮಾಡ್ತೀನಿ. ಹಾಗೆ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಸಂಜೆ ಪೂಜೆ ಮಾಡಿದ್ದನ್ನು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ ಈ ಬ್ಲಾಗ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬಾಯ್.